ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವಂತಹ ಒಂದು ಮಾಹಿತಿ ಯಾವ್ದಪ್ಪ ಅಂತಂದ್ರೆ, ನಿಮ್ಮ ಒಂದು ಎಲೆಕ್ಷನ್ ವೋಟರ್ ಐ ಡಿ ಕಾರ್ಡ್ ನಲ್ಲಿ ಏನೇ ತಿದ್ದುಪಡಿನ ಮಾಡೋದಿತ್ತಪ್ಪ ಅಂತಂದ್ರೆ, ಆನ್ಲೈನ್ ಮುಖಾಂತರ ಯಾವ ರೀತಿ ಒಂದು ತಿದ್ದುಪಡಿಯನ್ನ ಮಾಡೋದು ಅಥವಾ ಒಂದು ಕರಪ್ಷನ್ ನ ಯಾವ ರೀತಿ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ಗೊತ್ತಿರ್ಬೋದು, ಬಹಳಷ್ಟು ಮಂದಿ ಒಂದು ವೋಟರ್ ಐ ಡಿ ಕಾರ್ಡ್ ನಲ್ಲಿ ಹೆಸರು ಸರಿಯಾಗಿರೋದಿಲ್ಲ, ಅಂದ್ರೆ ಹೆಸರಿನಲ್ಲಿ ಏನಾದರೂ ಪ್ರಾಬ್ಲಮ್ ಇರುತ್ತೆ ಅಥವಾ ಸರ್ನೇಮ್ ನಲ್ಲಿ ಏನಾದರೂ ಪ್ರಾಬ್ಲಮ್ ಇರುತ್ತೆ ಅಥವಾ ಅದ್ರ ಕೆಳಗಡೆ ಒಂದು ತಂದೆ ಹೆಸರು ಏನಿರುತ್ತೆ ಅದು ಕೂಡ ರಾಂಗ್ ಆಗಿರುತ್ತೆ, ಅಥವಾ ಒಂದು ಆ ವೋಟರ್ ಐ ಡಿ ಕಾರ್ಡ್ ನಲ್ಲಿ ಅಡ್ರೆಸ್ ಕೂಡ ನೋಡ್ತಿರ್ಬೋದು. ಬಹಳಷ್ಟು ಮಂದಿ ವೋಟರ್ ಐ ಡಿ ಕಾರ್ಡ್ ನಲ್ಲಿ ಅಡ್ರೆಸ್ ಕೂಡ ಒಂಥರ ರಾಂಗ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಹಾಗೂ ಆ ಒಂದು ವೋಟರ್ ಐ ಡಿ ಕಾರ್ಡ್ ನಲ್ಲಿ ಬಹಳಷ್ಟು ಮಂದಿ ವೋಟರ್ ಐ ಡಿ ಕಾರ್ಡ್ ನಲ್ಲಿ ಡೇಟ್ ಆಫ್ ಬರ್ತ್ ನಲ್ಲಿ ಕೂಡ ಬಹಳಷ್ಟು ರಾಂಗ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಏಜ್ ಅಂದ್ರೆ ವಯಸ್ಸು ಏನಿದೆ ಅದು ಕೂಡ ಹೆಚ್ಚು ಕಮ್ಮಿ ಇರುತ್ತೆ ಅಂತಾನೆ ಹೇಳ್ಬೋದು. ಇವೆಲ್ಲ ಪ್ರಾಬ್ಲಮ್ಗಳನ್ನ ಒಂದು ಆನ್ಲೈನ್ ಮುಖಾಂತರ ಯಾವ ರೀತಿ ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡ್ ನಲ್ಲಿ ಇರುವಂತ ಒಂದು ಈ ಮಾಹಿತಿಗಳನ್ನ ಯಾವ ರೀತಿ ಆನ್ಲೈನ್ ಮುಖಾಂತರ ಕರಪ್ಷನ್ ಮಾಡೋದು ಅಥವಾ ತಿದ್ದುಪಡಿ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ನಿಮಗೆ ಒಂದು ಆನ್ಲೈನ್ ಮುಖಾಂತರ ಕರಪ್ಷನ್ ನ ಮಾಡೋದು, ಯಾವುದೇ ಒಂದು ಸಮಸ್ಯೆ ಇತ್ತಪ್ಪ ಅಂತಂದ್ರೂ ಕೂಡ ಆನ್ಲೈನ್ ನಲ್ಲಿ ಈಸಿಯಾಗಿ ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡ್ ನಲ್ಲಿ ಕರಪ್ಷನ್ ನ ಮಾಡಬಹುದು. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ನೋಡೋಣ. ನೋಡಿ ಫ್ರೆಂಡ್ಸ್, ಮೊದಲಿಗೆ ನಿಮ್ಮ ಒಂದು ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ನಲ್ಲಿ ಯಾವುದಾದ್ರೂ ಒಂದು ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಬೇಕಾಗುತ್ತೆ. ಓಪನ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ವೆಬ್ ಸರ್ಚ್ ನಲ್ಲಿ ಸರ್ಚ್ ಬಾಕ್ಸ್ ನಲ್ಲಿ ನೀವು NVSP ಅಂತ ಹಾಕಬೇಕಾಗುತ್ತೆ. NVSP.in ಅಂತ ಹಾಕಿ ಇದರ ಒಂದು ಲಿಂಕ್ ನ ಬೇಕಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ಡೈರೆಕ್ಟ್ ಆಗಿ ಅಲ್ಲಿ ಕೂಡ ನೀವು ಓಪನ್ ಮಾಡ್ಕೊಬಹುದು. NVSP.in ಅಂತ ಹಾಕಿ ಇದನ್ನ ಸರ್ಚ್ ಕೊಡ್ಬೇಕಾಗುತ್ತೆ. ಸರ್ಚ್ ಕೊಟ್ಟ ನಂತರ ನಿಮಗೆ ನೋಡ್ತಿರ್ಬೋದು ವೋಟರ್ ಐ ಡಿ ಕಾರ್ಡ್ಗೆ ಸಂಬಂಧಪಟ್ಟಂತೆ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇದೊಂದು ಎಲೆಕ್ಷನ್ ವೋಟರ್ ಐ ಡಿ ಕಾರ್ಡ್ಗೆ ಸಂಬಂಧಪಟ್ಟಂತ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ವೆಬ್ಸೈಟ್ ಓಪನ್ ಮಾಡ್ಕೊಂಡ ನಂತರ ನೀವು ಮೊದಲಿಗೆ ಇಲ್ಲಿ ಯಾವುದೇ ಒಂದು ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡ್ನಲ್ಲಿ ಕರಪ್ಷನ್ ಮಾಡೋದಾಗಿರ್ಬೋದು ಅಥವಾ ಹೊಸ ವೋಟರ್ ಐ ಡಿ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋದಾಗಿರ್ಬೋದು ಇದನ್ನು ಓಪನ್ ಮಾಡ್ಕೊಂಡ ನಂತರ ನೀವು ಡೈರೆಕ್ಟ್ ಆಗಿ ಆ ಒಂದು ಕೆಲಸವನ್ನು ಮಾಡೋಕ್ಕಾಗೋದಿಲ್ಲ, ಅಂದರೆ ಅದಕ್ಕೆ ನೀವು ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ ಈ ಒಂದು ವೆಬ್ಸೈಟ್ಗೆ. ನಿಮಗೆ ಹಿಂದಿನ ವಿಡಿಯೋದಲ್ಲಿ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೆ, ಆದರೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ಅದನ್ನು ಕೂಡ ಮತ್ತೆ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ. ಇಲ್ಲಿ ಕೆಳಗಡೆ ಬಂದರೆ ಲಾಗಿನ್ ಆರ್ ರಿಜಿಸ್ಟರ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಆಲ್ರೆಡಿ ನೀವು ಒಂದು ಈ ಒಂದು ವೆಬ್ಸೈಟ್ಗೆ ರಿಜಿಸ್ಟ್ರೇಷನ್ನ ಮಾಡ್ಕೊಂಡಿದ್ರೆ ಇಲ್ಲಿ ಮೇಲೆ ಒಂದು ಯೂಸರ್ ನೇಮು ಪಾಸ್ವರ್ಡ್ನ ಹಾಕಿ ಕೆಳಗಡೆ ಕ್ಯಾಪ್ಚರ್ ಕೋಡ್ನ ಹಾಕಿ ಡೈರೆಕ್ಟಾಗಿ ಲಾಗಿನ್ ಆಗ್ಬೋದು. ಒಂದು ವೇಳೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂತಂದರೆ ಇಲ್ಲಿ ಕೆಳಗಡೆ ಡೋಂಟ್ ಹ್ಯಾವ್ ಅಕೌಂಟ್ ರಿಜಿಸ್ಟರ್ ಆ್ಯಸ್ ಎ ನ್ಯೂ ಯೂಸರ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ ನಂತರ ಮೊದಲಿಗೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಮೊದಲೇದಾಗಿ ಹಾಕಬೇಕಾಗುತ್ತೆ. ನಂತರ ಕೆಳಗಡೆ ಕ್ಯಾಪ್ಚರ್ ಕೋಡ್ನ ಹಾಕಿ ಸೆಂಡ್ OTP ಅಂತ ಕ್ಲಿಕ್ ಮಾಡಿದ್ರೆ ನೀವು ಕೊಟ್ಟಂತ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಮತ್ತೆ ಇಲ್ಲಿ ಹಾಕಿ ವೆರಿಫೈ OTP ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಿಮಗೆ ವೆರಿಫೈ ಸಕ್ಸಸ್ಫುಲಿ ಅಂತ ಬರುತ್ತೆ. ನೀವು ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಇಲ್ಲಿ ಮತ್ತೆ ನಿಮ್ಮ ಒಂದು ಇಮೇಲ್ IDನ ಹಾಕಿ ಪಾಸ್ವರ್ಡ್ನ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಇಮೇಲ್ ID ಹಾಕಿದ ನಂತರ ಪಾಸ್ವರ್ಡ್ನ ನಿಮಗೆ ಇಲ್ಲಿ ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕಾಗುತ್ತೆ, ಮತ್ತೆ ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕಾಗುತ್ತೆ, ಮತ್ತೆ ನಂಬರ್ ಇರಬೇಕಾಗುತ್ತೆ. ಈ ಮೂರು ರೀತಿಯ ಅಕ್ಷರಗಳನ್ನ ಮಿಕ್ಸ್ ಮಾಡಿ ಒಂದು 8 ಅಕ್ಷರ ಉಳ್ಳಂಥ ಒಂದು ಪಾಸ್ವರ್ಡ್ನ, ಸ್ಟ್ರಾಂಗ್ ಪಾಸ್ವರ್ಡ್ನ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ನ ಅಂತ ಹಾಕಿ ನೀವು ಕೆಳಗಡೆ ರಿಜಿಸ್ಟರ್ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಆವಾಗ ನಿಮಗೆ ರಿಜಿಸ್ಟರ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಭಾಳ ಈಸಿಯಾಗಿ ಇರುತ್ತೆ ಫ್ರೆಂಡ್ಸ್. ನೀವು ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ ಇತ್ತಪ್ಪ ಅಂತಂದರೆ ನಿಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ತೀನಿ ಅದ್ರ ಬಗ್ಗೆ. ರಿಜಿಸ್ಟ್ರೇಷನ್ ಆದ ನಂತರ ನಿಮಗೆ ಮತ್ತೆ ಈ ಪೇಜನ್ನ ನಾವು ರೀಲಾಗಿನ್ ಆಗಬೇಕಾಗುತ್ತೆ. ಮೇಲೆ ಇಲ್ಲಿ ಒಂದು ರೈಟ್ ಸೈಡ್ಗೆ ಲಾಗಿನ್ ಅಂತ ಕಾಣುತ್ತೆ, ಲಾಗಿನ್ ಅಂತ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಯೂಸರ್ ನೇಮ್ನಲ್ಲಿ ಮೊಬೈಲ್ ನಂಬರ್ನ ಹಾಕಬೇಕು, ಮತ್ತೆ ನೀವು ಏನು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿರ್ತಾರಲ್ಲ ಆ ಪಾಸ್ವರ್ಡ್ನ ಹಾಕಬೇಕಾಗುತ್ತೆ. ಹಾಕಿ ನೀವು ಇಲ್ಲಿ ಕ್ಯಾಪ್ಚರ್ ಕೋಡ್ ಏನಿದೆ ಅದನ್ನು ಹಾಕಬೇಕಾಗುತ್ತೆ. ಕ್ಯಾಪ್ಚರ್ ಕೋಡ್ ಹಾಕಿದ ನಂತರ ಲಾಗಿನ್ ಅಂತ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಲಾಗಿನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಆಮೇಲೆ ಆಪ್ಷನ್ಗಳು ಇಲ್ಲಿ ವರ್ಕೌಟ್ ಆಗ್ತಾವೆ ಅಂತಲೇ ಹೇಳ್ಬೋದು. ಅಂದರೆ ನೀವು ಯಾವುದೇ ಒಂದು ವೋಟರ್ ಐ ಡಿ ಕಾರ್ಡ್ನಲ್ಲಿ ಕರಪ್ಷನ್ ಮಾಡ್ಬೋದು ಅಥವಾ ಹೊಸ ವೋಟರ್ ಐ ಡಿ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ನಾವು ಇವತ್ತು ವೋಟರ್ ಐ ಡಿ ಕಾರ್ಡ್ ಕರಪ್ಷನ್ನ ಮಾಡ್ತಿದ್ವಿ, ಅಂದರೆ ವೋಟರ್ ಐ ಡಿ ಕಾರ್ಡ್ನಲ್ಲಿ ಯಾವುದೇ ಒಂದು ತಿದ್ದುಪಡಿ ಇತ್ತಪ್ಪ ಅನ್ನೋದು ಕೂಡ ಮಾಡುವಂಥ ಆಪ್ಷನ್ ಇಲ್ಲಿ ಮೂರನೇ ಆಪ್ಷನ್ ಇರುತ್ತೆ. ಇಲ್ಲಿ ನೋಡ್ತಿರ್ಬೋದು ಕರಪ್ಷನ್ ಇನ್ ಪರ್ಸನಲ್ ಡೀಟೇಲ್ಸ್ ಅಂತ ಮೂರನೇ ಆಪ್ಷನ್ ಕಾಣ್ತಾ ಇದೆ. ಈ ಒಂದು ಕರಪ್ಷನ್ ಇನ್ ಪರ್ಸನಲ್ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡ್ನಲ್ಲಿ ನೀವು ಕರಪ್ಷನ್ನ ಮಾಡ್ತಾ ಇರ್ತೀರಾ, ಏನು ನಿಮ್ಮ ವೋಟರ್ ಐ ಡಿ ಕಾರ್ಡ್ನಲ್ಲಿ ಒಂದು ತಿದ್ದುಪಡಿಯನ್ನು ಮಾಡ್ತೀರಾ ಅಥವಾ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ ಯಾರಾದರೂ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ನಲ್ಲಿ ಒಂದು ವೋಟರ್ ಐ ಡಿ ಕಾರ್ಡ್ ಇರುತ್ತಲ್ಲ ಅದರಲ್ಲಿ ಏನಾದರೂ ತಿದ್ದುಪಡಿ ಮಾಡ್ತೀರಾ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಾನು ಎರಡನ್ನೂ ತೋರಿಸ್ಕೊಡ್ತೀನಿ ನಿಮಗೆ. ಇಲ್ಲಿ ಮೊದಲನೇದಾಗಿ ಸೆಲ್ಫ್ ಅಂತ ಇದೆಯಲ್ಲ, ಅಂದರೆ ನಮ್ಮ ಒಂದು ವೋಟರ್ ಐ ಡಿ ಕಾರ್ಡ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತಂದರೆ ಯಾವ ರೀತಿ ತಿದ್ದುಪಡಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಇಲ್ಲಿ ಸೆಲ್ಫ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ.
ನೆಕ್ಸ್ಟ್ ಅಂತ ನಾವು ಕ್ಲಿಕ್ ಮಾಡಿದ ನಂತರ ನಿಮಗೆ ಯಾವ ರೀತಿ ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡ್ನಲ್ಲಿ ಏನೇ ಪ್ರಾಬ್ಲಮ್ ಇತ್ತಪ್ಪ ಅಂತಂದ್ರು ಕೂಡ ಯಾವ ರೀತಿ ತಿದ್ದುಪಡಿ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇಲ್ಲಿ ಮೇಲೆ ನೋಡ್ತಿರ್ಬೋದು ನಿಮಗೆ ಲ್ಯಾಂಗ್ವೇಜಸ್ ಇರ್ತವೆ, ಹಿಂದಿ, ಇಂಗ್ಲೀಷ್ ಮತ್ತು ಮಲಯಾಳಂ ಇದೆ. ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ. ಇಲ್ಲಿ ಫಾರ್ಮ್ ನಂಬರ್ 8 ಫ್ರೆಂಡ್ಸ್, ಇದು ಅಂದರೆ ನಿಮಗೆ ವೋಟರ್ ಐ ಡಿ ಕಾರ್ಡ್ನಲ್ಲಿ ಯಾವುದೇ ಒಂದು ಕರಪ್ಷನ್ನ ಮಾಡೋಂಗಿತ್ತಪ್ಪ ಅಂತಂದರೆ ಈ ಫಾರ್ಮ್ ನಂಬರ್ 8ನಲ್ಲಿ ನೀವು ಮಾಡಬೇಕಾಗುತ್ತೆ. ಮೊದಲನೇದಾಗಿ ಇಲ್ಲಿ ನಿಮ್ಮ ಒಂದು ರಾಜ್ಯವನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಇಲ್ಲಿ ನಿಮ್ಮ ಒಂದು ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಡಿಸ್ಟಿಕ್ ಯಾವ್ದು ಬರುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ವಿಧಾನಸಭಾ ಕ್ಷೇತ್ರ ನಿಮ್ದು ಯಾವ್ದು ಬರುತ್ತೆ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಷ್ಟೆಲ್ಲ ಸೆಲೆಕ್ಟ್ ಮಾಡ್ಕೊಂಡ ನಂತರ ಮತ್ತೆ ಕೆಳಗಡೆ ಬರಬೇಕಾಗುತ್ತೆ, ಅಪ್ಲಿಕೇಂಟ್ ಡೀಟೇಲ್ಸ್ ಅಂತ ಕೇಳುತ್ತೆ. ಇಲ್ಲಿ ಅಪ್ಲಿಕೇಂಟ್ ಡೀಟೇಲ್ಸ್ನಲ್ಲಿ ನಿಮಗೆ ಇದು ಆಟೋಮೆಟಿಕಾಗಿ ತಗೊಂಡಿತ್ತಪ್ಪ ಅಂತಂದರೆ ಓಕೆ. ಒಂದು ವೇಳೆ ಇಲ್ಲಿ ಏನು ನಿಮ್ಮ ಒಂದು ಹೆಸರು ಆಟೋಮೆಟಿಕಾಗಿ ಬಂದಿಲ್ಲಪ್ಪ ಅಂದರೆ ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಅದೇ ರೀತಿಯಾಗಿ ಹೆಸರನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಅದನ್ನು ಹಾಕಿದ ನಂತರ ನೀವು ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ನೋಡ್ತಿರ್ಬೋದು ಪಾರ್ಟ್ ನಂಬರ್ ಮತ್ತು ಸೀರಿಯಲ್ ನಂಬರ್ ಅಂತ ಕೇಳುತ್ತೆ. ಈ ಒಂದು ಪಾರ್ಟ್ ನಂಬರ್ ಮತ್ತು ಸೀರಿಯಲ್ ನಂಬರ್ನ ಯಾವ ರೀತಿ ನಾವು ತೆಗೆಯೋದು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಮೇಲ್ಗಡೆ ಮತ್ತೆ ಒಂದು ಹೊಸ ಟ್ಯಾಬನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಮತ್ತೆ ಅದೇ ವೆಬ್ಸೈಟ್ನ ನೀವು ಓಪನ್ ಮಾಡ್ಕೊಬೇಕಾಗುತ್ತೆ. NVSP.in ಅಂತ ಹಾಕಿ ನೀವು ಸರ್ಚ್ ಕೊಡಿ. ಸರ್ಚ್ ಕೊಟ್ಟ ನಂತರ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಸರ್ಚ್ ಇನ್ ಎಲೆಕ್ಟ್ರಿಕಲ್ ರೋಲ್ ಅಂತ ಇದೆ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ನಿಮ್ಮ ಒಂದು ಏನು ಸೀರಿಯಲ್ ನಂಬರ್ ಆಗಿರ್ಬೋದು ಪಾರ್ಟ್ ನಂಬರ್ ಆಗಿರ್ಬೋದು ಎರಡು ರೀತಿಯಲ್ಲಿ ನೀವು ಹುಡುಕ್ಬೋದು. ಅಂದರೆ ನಿಮ್ಮ ಒಂದು ಡೀಟೇಲ್ಸ್ನ ಹಾಕಿ ಚೆಕ್ ಮಾಡ್ಬೋದು ಮತ್ತು ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡ್ನ ಹಾಕಿ ಸರ್ಚ್ ಮಾಡ್ಬೋದು. ನಾವು ಎರಡನೇ ಆಪ್ಷನ್ನ ತೆಗೆಯೋಣ. ಇಲ್ಲಿ ಸರ್ಚ್ ಬೈ ಎಪಿಕ್ ನಂಬರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡ್ ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ. ನಂತರ ನಿಮ್ಮ ಸ್ಟೇಟ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕ್ಯಾಪ್ಚರ್ ಕೋಡ್ ಇದೆಯಲ್ಲ, ಸೇಮ್ ಕ್ಯಾಪ್ಚರ್ ಕೋಡ್ನ ಹಾಕಿ ಸರ್ಚ್ ಅಂತ ಕೊಡಿ. ನಿಮಗೆ ಸರ್ಚ್ ಅಂತ ಕೊಟ್ಟ ನಂತರ ನಿಮಗೆ ಈ ರೀತಿಯಾಗಿ ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡ್ ಡೀಟೇಲ್ಸ್ ಇಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು. ನಂತರ ವ್ಯೂ ಡೀಟೇಲ್ಸ್ ಅಂತ ಇದೆಯಲ್ಲ, ಇಲ್ಲಿ ಲೆಫ್ಟ್ ಸೈಡ್ಗೆ ನೋಡ್ತಿರ್ಬೋದು ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ವೋಟರ್ ಐ ಡಿ ಕಾರ್ಡ್ಗೆ ಸಂಬಂಧಪಟ್ಟಂಥ ಮಾಹಿತಿ ಲೆಫ್ಟ್ ಸೈಡ್ನಲ್ಲಿ ಕಾಣುತ್ತೆ. ನಿಮಗೆ ಇಲ್ಲಿ ಪಾರ್ಟ್ ನಂಬರ್ ಅಂತಂದರೆ ಭಾಗದ ಸಂಖ್ಯೆ ಅಂತ ಇದೆಯಲ್ಲ, ಇದು ಪಾರ್ಟ್ ನಂಬರು, ಮತ್ತು ಮತದಾರ ಸಂಖ್ಯೆ ಅಂತ ಇದೆಯಲ್ಲ, ಇದು ಸೀರಿಯಲ್ ನಂಬರು. ಇವೆರಡನ್ನ ಒಂದು ಕಡೆಗೆ ಬರೆದಿಟ್ಕೊಬೇಕಾಗುತ್ತೆ. ಬರೆದಿಟ್ಕೊಂಡು ಅಲ್ಲಿ ಕೇಳಿತ್ತಲ್ಲ ನಿಮಗೆ, ಅಲ್ಲಿ ನೀವು ಇದನ್ನು ಫುಲ್ಫಿಲ್ ಮಾಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಪಾರ್ಟ್ ನಂಬರು ಸೀರಿಯಲ್ ನಂಬರ್ನ ಹಾಕಬೇಕಾಗುತ್ತೆ. ಹಾಕಿದ ನಂತರ ಇಲ್ಲಿ ನೀವು ಕೆಳಗಡೆ ಬಂದರೆ ನಿಮಗೆ ಎಲ್ಲಿ ಈಗ ವೋಟರ್ ಐ ಡಿ ಕಾರ್ಡ್ನಲ್ಲಿ ಏನೆಲ್ಲ ಕರಪ್ಷನ್ನ ಮಾಡಬೇಕನ್ನೋದನ್ನ ನೀವು ಟಿಕ್ ಮಾಡ್ಕೊಬೇಕಾಗುತ್ತೆ. ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡ್ನಲ್ಲಿ ಹೆಸರಿನಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತಪ್ಪ, ಹೆಸರನ್ನ ಚೇಂಜ್ ಮಾಡಬೇಕಾಗಿತ್ತು ಅಥವಾ ಹೆಸರಿನಲ್ಲಿ ಕರಪ್ಷನ್ನ ಮಾಡಬೇಕಾಗಿತ್ತಪ್ಪ ಅಂತಂದರೆ ಆ ಹೆಸರನ್ನ ಇಲ್ಲಿ ನೇಮ್ ಅಂತ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಮತ್ತು ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡ್ನಲ್ಲಿ ಫೋಟೋ ಏನಾದರೂ ಚೆನ್ನಾಗಿಲ್ಲ, ಫೋಟೋ ಚೇಂಜ್ ಮಾಡಬೇಕಂತಂದರೆ ಮೈ ಫೋಟೋಗ್ರಾಫ್ ಅಂತ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಹಾಗೂ ಅದೇ ರೀತಿಯಾಗಿ ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡ್ನಲ್ಲಿ ಅಡ್ರೆಸ್ಸನ್ನು ಚೇಂಜ್ ಮಾಡಬೇಕಾಗಿತ್ತಪ್ಪ ಅಂತಂದರೆ ಅಡ್ರೆಸ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡ್ನಲ್ಲಿ ಡೇಟ್ ಆಫ್ ಬರ್ತ್ನ ಚೇಂಜ್ ಮಾಡಬೇಕಾಗಿತ್ತಪ್ಪ, ನಮ್ಮ ಒಂದು ಡೇಟ್ ಆಫ್ ಬರ್ತ್ ಸರಿ ಇಲ್ಲ ಅಂತಂದರೆ ಡೇಟ್ ಆಫ್ ಬರ್ತ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡ್ನಲ್ಲಿ ಏಜ್ ಏನಾದರೂ ಹೆಚ್ಚು ಕಮ್ಮಿ ಇತ್ತಪ್ಪ ಅಂತಂದರೆ ಏಜ್ ಕೂಡ ನೀವು ಚೇಂಜ್ ಮಾಡ್ಕೊಳಕ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಷ್ಟೆಲ್ಲ ಆದ ನಂತರ ಮತ್ತೆ ನಿಮಗೆ ಒಂದು ವೋಟರ್ ಐ ಡಿ ಕಾರ್ಡ್ನಲ್ಲಿ ಏನಾದರೂ ಮೇಲು ಫಿಮೇಲು ಅಂದರೆ ಹೆಣ್ಮಕ್ಳು ಇದ್ದದ್ದು ಗಂಡ್ಮಕ್ಳು ಅಂತ ಮಾಡಿರೋದು, ಗಂಡ್ಮಕ್ಳು ಇದ್ದದನ್ನ ಹೆಣ್ಮಕ್ಳು ಅಂತ ಮಾಡಿರೋದು, ಆ ಥರ ಏನಾದರೂ ಪ್ರಾಬ್ಲಮ್ ಇತ್ತಪ್ಪ ಅಂತಂದರೆ ಇಲ್ಲಿ ಅದನ್ನು ಕೂಡ ಕರಪ್ಷನ್ನ ಮಾಡ್ಬೋದು. ಅಂದರೆ ಜೆಂಡರ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನಿಮಗೆ ಸಾಮಾನ್ಯವಾಗಿ ಇಷ್ಟು ಸಮಸ್ಯೆಗಳು ಒಂದು ವೋಟರ್ ಐ ಡಿ ಕಾರ್ಡ್ನಲ್ಲಿ ಬರ್ತಾವಂತಲೇ ಹೇಳ್ಬೋದು. ಇಷ್ಟು ಸೆಲೆಕ್ಟ್ ಮಾಡ್ಕೊಂಡ ನಂತರ ಯಾವ ರೀತಿ ಇವನ್ನ ಕರಪ್ಷನ್ ಮಾಡಬೇಕನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಇಲ್ಲಿ ಹೆಸರನ್ನು ನಾವು ಚೇಂಜ್ ಮಾಡಬೇಕಾಗತ್ತೆ. ಒಂದು ವೇಳೆ ನಿಮ್ಮ ಒಂದು ಹೆಸರು ರಾಂಗ್ ಆಗಿತ್ತಪ್ಪ, ಅದನ್ನು ನಾವು ಸರಿಯಾಗಿ ಸರಿಯಾದ ರೀತಿಯಲ್ಲಿ ಕರಪ್ಷನ್ನ ಮಾಡಬೇಕಂತಂದರೆ ನಿಮಗೆ ನೀವು ಯಾವ ರೀತಿ ಹೆಸರನ್ನು ಚೇಂಜ್ ಮಾಡಬೇಕಂತಿರ್ತೀರೋ ಆ ರೀತಿ ಹೆಸರನ್ನು ಇಲ್ಲಿ ನೇಮ್ ಅಂತ ಇದೆಯಲ್ಲ ಇಲ್ಲಿ ಹಾಕಬೇಕಾಗುತ್ತೆ. ನೀವು ಇಲ್ಲಿ ಹೆಸರನ್ನು ಹಾಕಬೇಕಾಗುತ್ತೆ. ಯಾವ ರೀತಿ ಹೆಸರನ್ನು ಕರಪ್ಷನ್ನ ಮಾಡ್ಬೇಕಂತಿರ್ತೀರೋ ಆ ರೀತಿ ಹೆಸರನ್ನ ಹಾಕಿ, ಮತ್ತು ಇಲ್ಲಿ ಸರ್ನೇಮ್ನಲ್ಲಿ ಏನಾದರೂ ಚೇಂಜಸ್ಸನ್ನು ನೀವು ಮಾಡೋಂಗಿದ್ರೆ ಸರ್ನೇಮನ್ನು ಕೂಡ ಯಾವ ರೀತಿ ಬರಬೇಕು ವೋಟರ್ ಐ ಡಿ ಕಾರ್ಡ್ನಲ್ಲಿ ಆ ಸರ್ನೇಮ್ನ ಹಾಕಬೇಕಾಗುತ್ತೆ. ಹಾಕಿದ ನಂತರ ಇಲ್ಲಿ ರೈಟ್ ಸೈಡ್ಗೆ ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ನಿಮಗೆ ಯಾವ ಒಂದು ಲೋಕಲ್ ಲ್ಯಾಂಗ್ವೇಜ್ ಇರುತ್ತೆ ಅದರಲ್ಲಿ ನಿಮಗೆ ಕರೆಕ್ಟಾಗಿ ಇಲ್ಲಿ ನೀವು ಹಾಕಿದಂಥ ಒಂದು ಹೆಸರು ಸರ್ನೇಮ್ ಬರಬೇಕಾಗುತ್ತೆ. ಒಂದು ವೇಳೆ ಬಂದಿಲ್ಲ ಅಂತಂದರೆ ಇಲ್ಲಿ ರೈಟ್ ಸೈಡ್ಗೆ ಕೀಬೋರ್ಡ್ ಇರುತ್ತೆ, ನಿಮಗೆ ನೋಡ್ತಿರ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ಬೇಕಾದರೆ ನೀವು ಕರಪ್ಷನ್ನ ಮಾಡ್ಕೊಬೋದು. ಒಂದು ವೇಳೆ ಈ ಒಂದು ಕೀಬೋರ್ಡ್ ಮುಖಾಂತರ ನಿಮಗೆ ಕರಪ್ಷನ್ ಮಾಡೋಕ್ಕೆ ಬಂದಿಲ್ಲ ಅಂತಂದರೆ ನಾನು ನಿಮಗೆ ಇನ್ನೊಂದು ಆಪ್ಷನ್ನ ಹೇಳ್ಕೊಡ್ತೀನಿ. ಅಂದರೆ ಮೇಲೆ ಹೊಸ ಟ್ಯಾಬನ್ನು ನೀವು ಓಪನ್ ಮಾಡ್ಕೊಬೇಕು. ಓಪನ್ ಮಾಡ್ಕೊಂಡು ಇಲ್ಲಿ ಕನ್ನಡ ಟೈಪಿಂಗ್ ಅಂತ ನೀವು ಹಾಕಬೇಕಾಗುತ್ತೆ. ಕನ್ನಡ ಟೈಪಿಂಗ್ ಅಂತ ಹಾಕಿ ನೀವು ಏನು ಮಾಡಬೇಕು, ಇದನ್ನು ಸರ್ಚ್ ಕೊಟ್ಟ ನಂತರ ಮೊದಲನೇ ಆಪ್ಷನ್ ಕನ್ನಡ ಟೈಪಿಂಗ್ ಅಂತ ಬರುತ್ತೆ, ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಕನ್ನಡ ಟೈಪಿಂಗ್ ಬಾಕ್ಸ್ನಲ್ಲಿ ನೀವು ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿದ್ರೆ ನಿಮಗೆ ಅದೇನಾಗುತ್ತೆ, ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ. ನಾನು ತೋರಿಸ್ತೀನಿ ನಿಮಗೆ ಇಲ್ಲಿ.
ನೋಡ್ತಿರ್ಬೋದು. ಇಲ್ಲಿ ನಾವು ಇಂಗ್ಲಿಷ್ ನಲ್ಲಿ ಟೈಪ್ ಮಾಡಿದ್ರೆ ಅದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ. ನೀವು ಏನ್ ಮಾಡ್ಬೇಕು, ಇಲ್ಲಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗಿದ್ದನ್ನ ನೀವೇನ್ ಮಾಡ್ಬೇಕು, ಕಾಪಿ ಮಾಡ್ಕೊಬೇಕಾಗುತ್ತೆ. ಇದನ್ನ ಕಾಪಿ ಮಾಡ್ಕೊಂಡು ಅಲ್ಲಿ ನೀವೇನು ನಿಮಗೆ ಈ ಕೀಬೋರ್ಡ್ ನಲ್ಲಿ ಇರುತ್ತೆ, ಇಲ್ಲಿ ನೀವು ಅದನ್ನ ಪೇಸ್ಟ್ ಮಾಡ್ಬೇಕಾಗುತ್ತೆ. ಈ ರೀತಿಯಾಗಿ ನಿಮಗೆ ಕೀಬೋರ್ಡ್ ನಲ್ಲಿ ಮಾಡಕ್ ಆಗಿಲ್ಲಪ್ಪ ಅಂತಂದ್ರೆ ನೀವು ಕನ್ನಡ ಟೈಪಿಂಗ್ ಮುಖಾಂತರ ನೀವು ಇದನ್ನ ಕನ್ನಡದಲ್ಲಿ ಬರುವಂತೆ ಮಾಡ್ಕೊಂಡು ಕಾಪಿ ಪೇಸ್ಟ್ ನ ಮಾಡಬಹುದು. ಇದೇ ರೀತಿಯಾಗಿ ನಿಮಗೆ ನಂತರ ಇಲ್ಲಿ ಕೆಳಗಡೆ ನಿಮ್ಮ ಒಂದು ಅಡ್ರೆಸ್ ಅನ್ನ ಚೇಂಜ್ ಮಾಡ್ಬೇಕಂತಂದ್ರೆ ಯಾವ ರೀತಿ ಅಡ್ರೆಸ್ ಅನ್ನ ನೀವು ಚೇಂಜ್ ಮಾಡ್ತಾ ಇದ್ರೆ ಅನ್ನೋದನ್ನ ನೀವು ಹಾಕ್ಬೇಕಾಗುತ್ತೆ. ಅಂದ್ರೆ ಅಡ್ರೆಸ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿತ್ತಪ್ಪ ಅಂತಂದ್ರೆ ಅದನ್ನ ನೀವು ಕರಪ್ಷನ್ ಮಾಡಿ ಕರೆಕ್ಟ್ ಆದಂತ ಅಡ್ರೆಸ್ ಅನ್ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಕನ್ನಡದಲ್ಲಿ ನಿಮಗೆ ರೈಟ್ ಸೈಡ್ಗೆ ಬಂದಿಲ್ಲಪ್ಪ ಅಂತಂದ್ರೆ ನೀವು ಕನ್ನಡ ಟೈಪಿಂಗ್ ಅನ್ನ ಯೂಸ್ ಮಾಡ್ಕೊಂಡು ಕಾಪಿ ಪೇಸ್ಟ್ ಅನ್ನ ನೀವು ಮಾಡಬಹುದು. ಇದೇ ರೀತಿಯಾಗಿ ನಿಮಗೆ ಇಲ್ಲೆಲ್ಲ ಡೀಟೇಲ್ಸ್ ನ ನೀವು ಹಾಕ್ಬೇಕಾಗುತ್ತೆ, ಅಂದ್ರೆ ಅಡ್ರೆಸ್ ಅನ್ನ ಚೇಂಜ್ ಮಾಡಂಗಿದ್ರೆ. ನಂತರ ಇಲ್ಲಿ ನಿಮ್ಮ ಡಿಸ್ಟಿಕ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ, ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮಗೆ ಒಂದು ನಿಮ್ಮ ಒಂದು ವೋಟರ್ ಐಡಿ ಕಾರ್ಡ್ ನಲ್ಲಿ ಡೇಟ್ ಆಫ್ ಬರ್ತ್ ರಾಂಗ್ ಆಗಿತ್ತಪ್ಪ ಅಂತಂದ್ರೆ ಇಲ್ಲಿ ಡೇಟ್ ಆಫ್ ಬರ್ತ್ ಅಂತ ಇದೆಯಲ್ಲ, ಇಲ್ಲಿ ಕರಪ್ಷನ್ ನ ಮಾಡ್ಬೇಕಾಗುತ್ತೆ. ಅಂದ್ರೆ ನಿಮ್ಮ ಒಂದು ಒರಿಜಿನಲ್ ಡೇಟ್ ಆಫ್ ಬರ್ತ್ ಏನೈತೆ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಇಲ್ಲಿ ನೀವು ಒರಿಜಿನಲ್ ಡೇಟ್ ಆಫ್ ಬರ್ತ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ನಂತರ ನಿಮ್ಮ ಒಂದು ಏಜ್ ಎಷ್ಟಿದೆ ಅನ್ನೋದನ್ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಇದನ್ನ ಹಾಕಿ ಮತ್ತೆ ನಾವು ಕೆಳಗಡೆ ಬರಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಬಂದ್ರೆ ನಿಮಗೆ ಒಂದು ನಿಮ್ಮ ಒಂದು ವೋಟರ್ ಐಡಿ ಕಾರ್ಡ್ ನಲ್ಲಿ ಜೆಂಡರ್ದ ಏನಾದರೂ ಪ್ರಾಬ್ಲಮ್ ಇತ್ತಂದ್ರೆ, ಅಂದ್ರೆ ಮೇಲು ಫಿಮೇಲು ಏನಾದರೂ ಉಲ್ಟಪಲ್ಟ ಆಗಿತ್ತಪ್ಪ ಅಂತಂದ್ರೆ ಅದನ್ನು ಕೂಡ ನೀವು ಇಲ್ಲಿ ಕರೆಕ್ಟ್ ಮಾಡಬಹುದು. ಅಂದ್ರೆ ಮೇಲ ಫಿಮೇಲ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಕೆಲವೊಂದು ಡಾಕ್ಯುಮೆಂಟ್ ಗಳನ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ, ಅಪ್ಲೋಡ್ ಮಾಡುವಂತದ್ದು ಇರುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ನಿಮಗೆ ಏನು ಫೋಟೋವನ್ನ ಚೇಂಜ್ ಮಾಡ್ಬೇಕಂತಿದ್ರೆ ನೀವು ಇಲ್ಲಿ ಏನ್ ಮಾಡ್ಬೇಕು, ಒಂದು ಫೋಟೋವನ್ನ ನೀವು ಮೊದಲಿಗೆ ಸ್ಕ್ಯಾನ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಾಗುತ್ತೆ. ಅದು JPG ಮತ್ತೆ PNG ಮತ್ತೆ BMP ಮತ್ತೆ JPEG ಫಾರ್ಮೆಟ್ ನಲ್ಲಿ ಇರಬೇಕಾಗುತ್ತೆ. ಇಲ್ಲಿ ಚೂಸ್ ಫೈಲ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಇದರಿಂದ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಒಂದು ಫೋಟೋ ಎಲ್ಲಿ ಸೇವ್ ಆಗಿರುತ್ತೋ ಅಲ್ಲಿಂದ ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಫೋಟೋವನ್ನ ಅಪ್ಲೋಡ್ ಮಾಡಿ ನಂತರ ನಿಮಗೆ ಏಜ್ ಪ್ರೂಫ್ ಅಂದ್ರೆ ಡೇಟ್ ಆಫ್ ಬರ್ತ್ ಅನ್ನ ಚೇಂಜ್ ಮಾಡೋಕೆ ನೀವು ಆಪ್ಷನ್ ನ ಸೆಲೆಕ್ಟ್ ಮಾಡಿರ್ತೀರ. ಇಲ್ಲಿ ಒಂದು ಏಜ್ ಪ್ರೂಫ್ ಗೆ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಟೈಪ್ ಆಫ್ ಡಾಕ್ಯುಮೆಂಟ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಒಂದು ಏಜ್ ಪ್ರೂಫ್ಗೆ ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ಮಾಸ್ ಕಾರ್ಡು ಮತ್ತೆ ಇಂಡಿಯನ್ ಪಾಸ್ಪೋರ್ಟ್, ಪಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್ ಮತ್ತೆ ಆಧಾರ್ ಕಾರ್ಡು, ಇವಿಷ್ಟರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಂದ್ರೆ ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡಿ ಎಲ್ಲಿ ನೀವು ಆ ಒಂದು ಡಾಕ್ಯುಮೆಂಟ್ ನ ಸೇವ್ ಮಾಡಿರ್ತೀರೋ ಅಲ್ಲಿಂದ ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ನಿಮಗೆ ಅಡ್ರೆಸ್ ಪ್ರೂಫ್ಗೆ ಒಂದು ಡಾಕ್ಯುಮೆಂಟ್ ನ ಕೊಡಬೇಕಾಗುತ್ತೆ, ಅಂದ್ರೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಂದ್ರೆ ಟೈಪ್ ಆಫ್ ಡಾಕ್ಯುಮೆಂಟ್ ನಲ್ಲಿ ನೀವು ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್, ಬ್ಯಾಂಕ್ ಪಾಸ್ಬುಕ್, ರೇಷನ್ ಕಾರ್ಡು ಬಹಳಷ್ಟು ಇದಾವೆ. ಇದರಲ್ಲಿ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ನಿಮಗೆ ಹೆಸರನ್ನ ನೀವು ಚೇಂಜ್ ಮಾಡಕ್ಕ ಆಪ್ಷನ್ ನ ಸೆಲೆಕ್ಟ್ ಮಾಡಿರ್ತೀರಾ, ಅಂದ್ರೆ ಹೆಸರಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತಪ್ಪ, ಕರಪ್ಷನ್ ಮಾಡಕ್ ಚೇಂಜ್ ಮಾಡಿರ್ತೀರಾ ಅಂದ್ರೆ ಇಲ್ಲಿ ನೀವು ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ನ ಅಂದ್ರೆ ನಿಮಗೆ ಹೆಸರು ಯಾವ ರೀತಿ ಚೇಂಜ್ ಮಾಡ್ಬೇಕಂತಿರ್ತಾರಲ್ಲ ಆ ತರ ಒಂದು ಡಾಕ್ಯುಮೆಂಟ್ ಇರೋದನ್ನ ಇಲ್ಲಿ ಒಂದು ಡಾಕ್ಯುಮೆಂಟ್ ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಷ್ಟೇ ಆದ ನಂತರ ನೀವು ಇಲ್ಲಿ ಕೆಳಗಡೆ ಬಂದ್ರೆ ನಿಮ್ಮ ಒಂದು ಇಮೇಲ್ ಐಡಿನ ಹಾಕಿ ಮತ್ತೆ ಮೊಬೈಲ್ ನಂಬರ್ ನ ನೀವು ಹಾಕ್ಬೇಕಾಗುತ್ತೆ. ಮೊಬೈಲ್ ನಂಬರ್ ನ ಹಾಕಿ ಇಲ್ಲಿ ಕೆಳಗಡೆ ಡಿಕ್ಲರೇಷನ್ ಅಂತ ಇರುತ್ತೆ, ನೋಡ್ತಿರ್ಬೋದು ನಿಮಗೆ ಅದ್ರ ಕೆಳಗಡೆ ಇಲ್ಲಿ ಪ್ಲೇಸ್ ಅಂತ ಇರುತ್ತೆ, ನಿಮಗೆ ಪ್ಲೇಸ್ ಅನ್ನ ನಿಮ್ಮ ಊರಿನ ಒಂದು ಹೆಸರನ್ನ ಹಾಕ್ಬೇಕಾಗುತ್ತೆ. ಇಲ್ಲಿ ಆಟೋಮೆಟಿಕ್ ಆಗಿ ಡೇಟ್ ಬಂದಿರುತ್ತೆ. ನಂತರ ಇಲ್ಲಿ ಏನ್ ಮಾಡ್ಬೇಕು, ನೀವು ಈ ಕ್ಯಾಪ್ಚರ್ ಕೋಡ್ ನ ಹಾಕ್ಬೇಕಾಗುತ್ತೆ. ಇಲ್ಲಿ ಕ್ಯಾಪ್ಚರ್ ಕೋಡ್ ಏನಿದೆ ಅದನ್ನ ಕರೆಕ್ಟ್ ಆಗಿ ಹಾಕಿ ನೀವು ಇಲ್ಲಿ ಏನ್ ಮಾಡ್ಬೇಕು, ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ರೆಫರೆನ್ಸ್ ನಂಬರ್ ಜನರೇಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅದನ್ನ ಒಂದು ಪ್ರಿಂಟ್ ಔಟ್ ನಾದ್ರೂ ತಕ್ಕೊಬಹುದು, ಅಥವಾ ಅದನ್ನ ಒಂದು ಸೇವ್ ಆದ್ರೂ ಮಾಡ್ಕೊಂಡು ಇಟ್ಕೊಬಹುದು, ಅಥವಾ ಆ ಒಂದು ರೆಫರೆನ್ಸ್ ನಂಬರ್ ನ ನೀವು ಬರ್ದಾದ್ರೂ ಇಟ್ಕೊಬಹುದು. ಈ ರೀತಿಯಾಗಿ ನಿಮಗೆ ಒಂದು ನಿಮ್ಮ ಒಂದು ಸ್ವಂತ ಒಂದು ವೋಟರ್ ಐಡಿ ಕಾರ್ಡ್ ನಲ್ಲಿ ಏನೇ ಒಂದು ಕರಪ್ಷನ್ ನ ಮಾಡದಿದ್ರೆ ಅಥವಾ ತಿದ್ದುಪಡಿ ಮಾಡದಿತ್ತಪ್ಪ ಅಂತಂದ್ರೆ ಆನ್ಲೈನ್ ಮುಖಾಂತರ ಈಸಿಯಾಗಿ ನೀವು ಮಾಡಬಹುದು. ಹಾಗೂ ಅದೇ ರೀತಿಯಾಗಿ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಯಾರ್ದಾದ್ರೂ ವೋಟರ್ ಐಡಿ ಕಾರ್ಡ್ ನಲ್ಲಿ ಏನಾದರೂ ತಿದ್ದುಪಡಿ ಮಾಡ್ಬೇಕ ಇತ್ತಪ್ಪ ಅಂತಂದ್ರೆ ಅಥವಾ ಕರಪ್ಷನ್ ಮಾಡ್ಬೇಕಂತ ಇದ್ರೆ ನೀವು ಇಲ್ಲಿ ಸೆಲ್ಫ್ ಅಂತ ಇಷ್ಟ ತಕೊಂಡ್ ಮಾಡಿದ್ರೆ ಫ್ಯಾಮಿಲಿ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಇಲ್ಲಿ ನಿಮಗೆ ಅವರ ಒಂದು ವೋಟರ್ ಐಡಿ ಕಾರ್ಡ್ ನಂಬರ್ ನ ಹಾಕಿ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಈಗೇನು ಯಾವ ರೀತಿ ನೀವು ಆಪ್ಷನ್ ನ ನೀವು ಚೂಸ್ ಮಾಡಿದ್ರೆ ಸೇಮ್ ಅದೇ ರೀತಿಯಾಗಿ ಇರುತ್ತೆ. ಏನ್ ಕರಪ್ಷನ್ ಮಾಡ್ತಾ ಇದೀರಾ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಆ ಒಂದು ಡಾಕ್ಯುಮೆಂಟ್ ನ ನೀವು ಅಪ್ಲೋಡ್ ಮಾಡ್ಬೇಕಾಗುತ್ತೆ, ಮತ್ತೆ ಅದೇ ರೀತಿಯಾಗಿ ಕರಪ್ಷನ್ ನ ನೀವು ಮಾಡ್ಬೇಕಾಗುತ್ತೆ. ಈ ರೀತಿಯಾಗಿ ನಿಮ್ಮ ಒಂದು ವೋಟರ್ ಐಡಿ ಕಾರ್ಡ್ ಅಥವಾ ನಿಮ್ಮ ಒಂದು ಫ್ಯಾಮಿಲಿ ವೋಟರ್ ಐಡಿ ಕಾರ್ಡ್ ನಲ್ಲಿ ಯಾವುದೇ ರೀತಿಯ ಒಂದು ತಿದ್ದುಪಡಿಯನ್ನ ಆನ್ಲೈನ್ ಮುಖಾಂತರ ನೀವು ಮಾಡಬಹುದು. ಆನ್ಲೈನ್ ನಲ್ಲಿ ಕರಪ್ಷನ್ ಮಾಡೋದು ಆದ್ಮೇಲೆ ನಿಮಗೆ ಒಂದು ರೆಫರೆನ್ಸ್ ನಂಬರ್ ಬಂದಿರುತ್ತೆ. ಆ ರೆಫರೆನ್ಸ್ ನಂಬರ್ ನ ಇಟ್ಕೊಂಡು ನೀವು ಸ್ವಲ್ಪ ದಿನಗಳ ಆದ ನಂತರ ನಿಮಗೆ ಒಂದು ಹೊಸ ವೋಟರ್ ಐಡಿ ಕಾರ್ಡ್ ಏನಾದರೂ ಬಂದಿಲ್ಲ ಅಂತಂದ್ರೆ ಇಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಂದ್ರೆ ಹೋಮ್ ಪೇಜ್ ಗೆ ಬರಬೇಕಾಗುತ್ತೆ. ಹೋಮ್ ಪೇಜ್ ಗೆ ಬಂದು ಟ್ರ್ಯಾಕ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಎಂಟರ್ ರೆಫರೆನ್ಸ್ ಐಡಿ ನಂಬರ್ ಅಂತ ಇರುತ್ತೆ ನಿಮಗೆ, ಅಂದ್ರೆ ಒಂದು ಪ್ರಿಂಟ್ ಔಟ್ ನೀಡ್ತಕ್ಕ
ನಂತರ ನೀವು ಏನು ಕರಪ್ಷನ್ ಮಾಡೋಕೆ ಕೊಟ್ಟಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ ಇತ್ತಪ್ಪ ಅಂತಂದರೆ ನೀವು ನಿಮ್ಮ ಒಂದು ಏರಿಯಕ್ಕೆ ಯಾವ ಒಂದು ಬಿ ಎಲ್ ಓ ಬರ್ತಾರೆ ಅನ್ನೋದನ್ನು ಚೆಕ್ ಮಾಡೋದು ಯಾವ ರೀತಿ ಮತ್ತು ಅವರಿಗೆ ಕಾಂಟ್ಯಾಕ್ಟ್ ಮಾಡೋದು ಯಾವ ರೀತಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅಂದರೆ ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡ್ಗೆ ಸಂಬಂಧಪಟ್ಟಂತೆ ಯಾವುದೇ ಡೌಟ್ಸ್ ಇತ್ತಪ್ಪ ಅಥವಾ ಕರಪ್ಷನ್ಗೆ ಸಂಬಂಧಪಟ್ಟಂತೆ ಡೌಟ್ಸ್ ಇತ್ತು ಅಥವಾ ವೋಟರ್ ಐ ಡಿ ಕಾರ್ಡ್ ನಿಮಗೆ ಯಾವಾಗ ಬರುತ್ತೆ ಯಾವ ರೀತಿ ಕಲೆಕ್ಟ್ ಮಾಡ್ಕೊಬೇಕು ಅನ್ನೋದ್ರ ಡೌಟ್ ಇತ್ತಪ್ಪ ಅಂತಂದರೆ ಇಲ್ಲಿ ನಿಮಗೆ ಹೋಮ್ ಪೇಜ್ಗೆ ಬಂದರೆ ನಿಮಗೆ ನಾವು ಯು ಆರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡ್ತಿರ್ಬೋದು. ಇದರಲ್ಲಿ ಬಂದರೆ ನಿಮಗೆ ಬಿ ಎಲ್ ಓ ಅಂತ ಒಂದು ಆಪ್ಷನ್ ಇದೆ, ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡ್ನ ನಂಬರ್ನ ಇಲ್ಲೇ ಹಾಕಬೇಕಾಗುತ್ತೆ. ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡ್ನ ನಂಬರ್ನ ಹಾಕಿ ಇಲ್ಲಿ ಸರ್ಚ್ ಅಂತ ಕೊಡಬೇಕಾಗುತ್ತೆ. ಸರ್ಚ್ ಅಂತ ಕೊಟ್ಟ ನಂತರ ನಿಮಗೆ ನೋಡಿ ಫ್ರೆಂಡ್ಸ್, ಸರ್ಚ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮ್ಮ ಏರಿಯಕ್ಕೆ ಸಂಬಂಧಪಟ್ಟಂಥ ಬಿ ಎಲ್ ಓ ಆಫೀಸರ್ ಯಾರಿದ್ದಾರೆ ಮತ್ತು ಇ ಆರ್ ಓ ಆಫೀಸರ್ ಯಾರಿದ್ದಾರೆ ಮತ್ತು ಡಿ ಇ ಓ ಆಫೀಸರ್ ಯಾರಿದ್ದಾರೆ ಅಂತ ಅವರ ಒಂದು ಹೆಸರು ಮತ್ತು ಅವರ ಮೊಬೈಲ್ ನಂಬರ್ ಕೂಡ ಇಲ್ಲಿ ನಿಮಗೆ ಕಂಡು ಬರುತ್ತೆ. ಅಂದರೆ ನಿಮ್ಮ ಒಂದು ಏರಿಯಕ್ಕೆ ಸಂಬಂಧಪಟ್ಟಂಥ ಇನ್ಚಾರ್ಜ್ಗಳಿವರು, ಅಂದರೆ ನಿಮ್ಮ ಏರಿಯಕ್ಕೆ ವೋಟರ್ ಐ ಡಿ ಕಾರ್ಡ್ಗೆ ಸಂಬಂಧಪಟ್ಟಂಥ ಇನ್ಚಾರ್ಜ್ ಅಂದರೆ ಬಿ ಎಲ್ ಓ ಇ ಆರ್ ಓ ಡಿ ಓ ಡಿ ಇ ಓ ಆಫೀಸರ್ಗಳು. ಇವರಿಗೆ ನಿಮಗೆ ಈ ಒಂದು ಮೊಬೈಲ್ ನಂಬರ್ಗಳು ಏನಿದ್ದಾವೆ ಇವರಿಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ನಿಮ್ಮ ಒಂದು ಹೊಸ ವೋಟರ್ ಐ ಡಿ ಕಾರ್ಡು ಯಾವಾಗ ಬರುತ್ತೆ ಮತ್ತು ಕರಪ್ಷನ್ಗೆ ಹಾಕಿರ್ತಾರಲ್ಲ ಆ ವೋಟರ್ ಐ ಡಿ ಕಾರ್ಡ್ ಯಾವಾಗ ಬರುತ್ತೆ ಅಂತ ನೀವು ಈ ಒಂದು ಫೋನ್ ನಂಬರ್ಗೆ ಕರೆ ಮಾಡಿ ನೀವು ತಿಳ್ಕೊಳ್ಬೋದು. ಮತ್ತು ಇತರೆ ಏನೇ ಡೌಟ್ಸ್ ಇತ್ತಪ್ಪ ಅಂತಂದ್ರೂ ಕೂಡ ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ನಿಮ್ಮ ಒಂದು ಡೌಟ್ಸನ್ನು ನೀವು ಕ್ಲಿಯರ್ ಮಾಡ್ಕೊಬೋದು. ಫ್ರೆಂಡ್ಸ್ ನೋಡಿದ್ರೆ ಆನ್ಲೈನ್ ಮುಖಾಂತರ ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡ್ನಲ್ಲಿ ಹೆಸರು ಆಗಿರ್ಬೋದು ಮತ್ತು ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಮೇಲು ಫಿಮೇಲು ಮತ್ತು ಏನು ವಯಸ್ಸು ಏನಿರುತ್ತೆ ಅದು ಮತ್ತು ಅಡ್ರೆಸ್ಸು ಯಾವ ರೀತಿ ಆನ್ಲೈನ್ ಮುಖಾಂತರ ಚೇಂಜಸ್ಸನ್ನು ಮಾಡೋದು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡಿರ್ತಾರೆ ಅಂತ ಅನ್ಕೊಂಡಿರ್ತೀನಿ. ಈ ವಿಡಿಯೋ ಏನಾದರೂ ಲೈಕ್ ಆಗಿತ್ತಪ್ಪ ಅಂತಂದರೆ ಒಂದು ಲೈಕ್ ಮಾಡಿ, ತಪ್ಪದೇ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ.